ಇದು ಎಲ್ಲ ಜನರಿಗೂ ನಮ್ಮೂರು. ಸರ್ಕಾರದ ಖಜಾನೆಗೆ ಕಾಮಧೇನು? ಸಮಸ್ಯೆಗಳಿಗೆ ಕೊನೆಯಿಲ್ಲ, ಮೊನೆಯಿಲ್ಲ. ಜನರ ಗೋಳನ್ನಂತೂ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಇದು ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಬೆಂಗಳೂರಿನ ಯಲಚೇನಹಳ್ಳಿಯಲ್ಲಿ ಕೂಡ ಜನರ ಗೋಳನ್ನು ಕೇಳುವಂಥವರಿಲ್ಲ. ಯಲಚೇನಹಳ್ಳಿ ಕನಕನಗರದ ನಿವಾಸಿಗಳ ಅಳಲು ಮೋರಿ ಹೊರಳೆತ್ತದೆ, ಕುಡಿಯುವ ನೀರಿಗೆ ಕೊಚ್ಚೆ ಮಿಕ್ಸ್ ಆಗ್ತಿರುವಂಥದ್ದು. ಬೆಂಗಳೂರಿನ ಯಲಚೇನಹಳ್ಳಿಯಲ್ಲಿ ಜನರ ಗೋಳನ್ನು ಕೇಳುವಂಥವ್ರು ಯಾರು? ಯಲಚೇನಹಳ್ಳಿಯಲ್ಲಿ ಕನಕನಗರದ ನಿವಾಸಿಗಳು ಅಳಲನ್ನು ಪಡ್ತಾ ಇದ್ದಾರೆ. ಮೋರಿ ಹೂಳೆತ್ತದೆ, ಕುಡಿಯುವ ನೀರಿಗೆ ಕೊಚ್ಚೆ ಮಿಕ್ಸ್ ಆಗ್ತಾ ಇದೆ. ಮೋರಿಯನ್ನು ಹೂಳೆ ಎತ್ತಿಲ್ಲ, ಕುಡಿಯುವಂಥ ನೀರಿಗೆ ಕೊಳಚೆ ಮಿಕ್ಸ್ ಆಗ್ತಾ ಇರುವಂಥದ್ದು. ಇದಕ್ಕೆ ಪರಿಹಾರ ಏನು? ಇನ್ನು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ತಾ ಇದೆ. ಹೀಗಾದರೆ ಹೇಗೆ? ಮೋರಿ ಒಡೆದು ಹೋಗಿ ಮನೆಗಳಿಗೆ ನೀರು ನುಗ್ತಾ ಇದೆ, ಮಳೆ ನೀರು ನುಗ್ತಾ ಇರುವಂಥದ್ದು. ಜಲಮಂಡಳಿಯಿಂದ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಹಾಗೆ ಬಿಡಲಾಗಿದೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇದೆ ಅಂತೇಳಿ. ಕೊಳಚೆ ಮಿಶ್ರಿತವಾದಂಥ ನೀರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಗಂಭೀರವಾದಂಥ ಪರಿಣಾಮವಾಗ್ತಾ ಇದೆ. ಚರ್ಮದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸೂಕ್ತ ಕ್ರಮವನ್ನು ವಹಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ನ್ಯೂಸ್ 18 ಮೂಲಕ ಜನರು ಆಗ್ರಹವನ್ನು ಮಾಡಿಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಅಲ್ಲಿ ಕ್ರಿಮಿಕೀಟಗಳು, ಸೊಳ್ಳೆಗಳು, ಕುಡಿಯುವಂಥ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗಿರುವಂಥದ್ದು. ರಾಜಕಾಲುವೆಯ ಒಂದು ಕಂಪೌಂಡ್ ಒಡೆದು ನೀರು ಹರಿದು ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಯಾರೂ ಕೇಳುವಂಥವ್ರಿಲ್ಲ ಅಲ್ಲಿ. ಇನ್ನು ಕನಕನಗರದಿಂದ ನಮ್ಮ ಪ್ರತಿನಿಧಿ ಆಶಿಕ್ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ನಾವು ಬೆಂಗಳೂರು ವಾಯ್ಸ್ನಲ್ಲಿ ಬೆಂಗಳೂರು ನಗರದ ಮತ್ತೊಂದು ವಾರ್ಡ್ನ ಸಮಸ್ಯೆಯನ್ನು ನಿಮ್ಮ ಮುಂದೆ ತೆರೆದಿರ್ತಾ ಇದ್ದೀವಿ. ಕನಕನಗರ ವಾರ್ಡ್ ನಂಬರ್ 181. ಸೊ ನಾವಿಲ್ಲಿ ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿರುವಂತಹ ಅಧ್ವಾನ ಪರಿಸ್ಥಿತಿ ಈ ಒಂದು ವಾರ್ಡ್ನಲ್ಲಿದೆ ಅಂತ. ಇಲ್ಲಿ ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಈ ಮೋರಿ ತುಂಬಿ ಹೊರಹರಿವು ಕಂಡು ಉಕ್ಕಿ ಆ ನೀರು ಕೊಚ್ಚೆ ನೀರೆಲ್ಲವೂ ಕೂಡ ಮನೆಗೆ ನುಗ್ಗುತ್ತೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸೋಣ ಮೊದಲು, ಯಾವ ರೀತಿಯಾಗಿ ಇಲ್ಲಿ ಮಳೆಗಾಲ ಇವರು ಕಳೀತಾರೆ ಅನ್ನೋದ್ರ ಬಗ್ಗೆ. ಸರ್, ಆಕ್ಚುಲಿ ಇಲ್ಲಿ ಏನು ಸಮಸ್ಯೆ ಇದೆ, ಏನಾಗ್ತಿದೆ ಅಂತ? 30 ವರ್ಷದಿಂದ ಇದೇ ಬರ್ತಾರೆ, MLA MP ಎಲ್ಲ ಬಂದು ನೋಡ್ತಾರೆ. ಈಗ ಬಂದಾಗ ಸುಮ್ಮನೆ ಶೋ ಉಡಾಯಿಸ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಇವಾಗ ಒಂದು 20 ದಿವಸದಿಂದ ನೀರಿಲ್ಲ, ಅಗದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಷ್ಟೇ ಅವ್ರು ಕಂಪ್ಲೇಂಟ್ ಮಾಡಿದ್ರು, BBMP ಅವರು ಬರ್ತಾರೆ, ಬಂದ್ಬಿಟ್ಟು ನೋಡ್ಬಿಟ್ಟು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಮಗೆ ಯಾವಾಗಲೂ ಮಳೆ ಬಂದರೆ ಸಾಕು, ಸಣ್ಣ ಮಳೆ ಬಂದ್ರೂ ಮೇಲ್ಗಡೆ 2 ಅಡಿ ನೀರು ಹೋಗುತ್ತೆ. 10 ವರ್ಷದಿಂದ ನೀರು ಪ್ರಾಬ್ಲಮ್ಮು. ಈ ಮೋರಿ ನೋಡಿ, ಇಲ್ಲೇ ಈ ಮೋರಿ ತುಂಬೋಗ್ಬಿಟ್ರೆ ಮನೆಗಳು ಎಲ್ಲ ತುಂಬೋಗ್ಬಿಡತ್ತೆ ನೀರು. ಬಾತ್ರೂಮ್ ನಿಮ್ಮ ಚರಂಡ್ರಿ ಎಲ್ಲ ಮೋರಿ ಒಳಗಡೆ ತುಂಬಿಡತ್ತೆ. ಈ ನೀರು ತುಂಬೋಗ್ಬಿಡಿ ಸರ್, ಇದು ಹಳ್ಳಾನೇ ಕಾಣಿಲ್ಲ, ಹಳ್ಳಾನೇ ಕಾಣಿಲ್ಲ. ಇದು ಮಕ್ಕಳು ಏನೋ ದೊಡ್ಡವರು ಕಾಲಿಟ್ಬಿಟ್ರೆ ಮೋರಿ ಒಳಗಡೆ, ಮೋರಿ ಒಳಗಡೆ ಕಾಲಿಟ್ಬಿಟ್ರೆ ಏನು ಸರ್, ಯಾರು ಇದಕ್ಕೆ ಜವಾಬ್ದಾರಿ? ಆ ಇದ್ದಾರೆ ಅವರೊಂದು ಪಕ್ಷ, ಇವರೊಂದು ಪಕ್ಷ ಅಂತಾರೆ. ಈ ಪಬ್ಲಿಕ್ ನೋಡೋದು ಯಾರು ಸರ್? ಆರೋಗ್ಯ ಕಟ್ಟೋಗಿ ಸರ್, ಹಾಸ್ಪಿಟಲ್ ಕೇಳಿ, ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಎಷ್ಟು ಜನ ಹೋಗ್ತಾರೆ ಟ್ರೀಟ್ಮೆಂಟ್ಗಂತ ಬರೀ ಈ ವಾಸನೆ ಈ ಕಾಯಿಲೆಯಿಂದ. ಬಹಳ ಅಂದ್ರೆ ಈ ಮಳೆ ನೀರು ಮನೆಗಳಿಗೆ ಸಿಕ್ಕಾಪಟ್ಟೆ ನುಗ್ಗುತ್ತೆ. ಇದು 1 ವರ್ಷದ ಸಮಸ್ಯೆ ಇಲ್ಲ ಸರ್, ಇದು ವರ್ಷ ವರ್ಷ ಇದೇ ಆಗ್ತಾ ಇರೋದು. ಮಳೆ ಬಂದಿದ ತಕ್ಷಣ ನೀರು ಮನೆ ಒಳಗಡೆ ಎಲ್ಲ ಹೋಗೋದು, ಸ್ಯಾನಿಟರಿ ಇದು ಎಲ್ಲ ವಿಡಿಯೋಸ್ ಇದೆ ನಮ್ಮ ಹತ್ರ. ಬಟ್ ಇದು ಕಾವೇರಿ ನೀರಲ್ಲಿ ಸ್ಯಾನಿಟರಿ ನೀರು ಕನೆಕ್ಷನ್ ಮಿಕ್ಸ್ ಆಗ್ಬಿಟ್ಟು ಹೋಗ್ತಾ ಇದೆ. ಇದು ಬಂದ್ಬಿಟ್ಟು 3 ವರ್ಷದಿಂದ ಆಗ್ತಾ ಇರೋದು. ಇದು 3 ವರ್ಷದಿಂದ ಯಾರು ಮಾಡ್ಲಿಲ್ಲ ಈ ಕೆಲಸನ. ಈ ಸಮಸ್ಯೆ ಕುಡಿಯೋ ನೀರು ಬರುತ್ತೆ ಸರ್, ಒಂದಿನ ಬಿಟ್ಟು ಒಂದಿನ ಬರುತ್ತೆ, ಬಟ್ ಸ್ಯಾನಿಟರಿ ನೀರು ಮಿಕ್ಸ್ ಆಗ್ಬಿಟ್ಟು ಒಳಗಡೆ ಹೋಯ್ತಾ ಇದೆ. ಕೊಚ್ಚೆ ನೀರು ತುಂಬಿಕೊಂಡಿದೆಯಲ್ಲ, ಮಕ್ಕಳ ಆರೋಗ್ಯ ತಪ್ಪಲ್ವಾ ಅಂತ, ಅನಾರೋಗ್ಯ ಆಗಲ್ಲ, ಮಕ್ಕಳು ಹೆಲ್ತ್ ಇಶ್ಯೂಸ್ ಬರಲ್ಲ, ಹೆಲ್ತ್ ಹಾಳಾಗ್ತಾರಲ್ಲ. ಇದು ಸ್ಯಾನಿಟರಿ ನೀರೆಲ್ಲ ಸಮ್ ಟ್ಯಾಂಕ್ ನಲ್ಲಿ ತುಂಬಿಟ್ಟಿದ್ರು, ಅದು ಕ್ಲೀನ್ ಮಾಡಿಸಿದೀನಿ. ತಿರ್ಗಾ ಮಳೆ ಬಂದ್ರೆ ತಿರ್ಗಾ ತುಂಬಿಡ್ತಾರೆ, ನೀರ್ದು ತುಂಬಾ ತೊಂದರೆ. ಪ್ರತಿ ಸಲ ಹಿಂಗೆ? ಹಾ, ಯಾವಾಗ ವರ್ಷ ವರ್ಷ ಅದೇ ಗತಿ. ಎಲ್ಲರ ಮನೇಲಿ ನಮ್ಮ ಮನೇಲಿ ಎಲ್ಲ ತುಂಬಿಕೊಂಡು ಬಿಡ್ತಿದ್ದಾರೆ. ಯಾರು ಯಾರು ಕೇಳೋದಿಲ್ಲ, ಯಾರು ಕೇಳ್ತಾ ಇಲ್ಲ, ಹೇಳ್ತಾ ಇಲ್ಲ, ಏನೂ ಇಲ್ಲ, ಯಾರು ಬರ್ತಾ ಇಲ್ಲ. ಅಷ್ಟು ದಿವಸದಿಂದ ಎಲ್ಲರಿಗೆ ತೊಂದರೆ, ಮಕ್ಕಳು ಬಿದ್ದಾಯ್ತಾ ಅಂದ್ರೆ ಏನ್ ಮಾಡ್ಬೇಕು ಇದ್ರಲ್ಲಿ? ಜನರ ಬದುಕೇನಿದೆ ಅದು ಅಕ್ಷರಶಃ ನರಕ ಅಂತಾನೆ ಹೇಳ್ಬೋದು. ಈ ಕೊಚ್ಚೆ ನೀರು ತುಂಬಿರುವಂತಹ ನೀರನ್ನ ಕುಡಿಯಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿನ ಜನರದ್ದು. ಅಂದ್ರೆ ಇಲ್ಲಿ ಕಾವೇರಿ ನೀರು ಬರುತ್ತೆ, ಆದ್ರೆ ಆ ಕಾವೇರಿ ನೀರು ಪೈಪ್ ಲೈನ್ ಏನಿದೆ ಅದೆಲ್ಲವೂ ಕೂಡ ಹೀಗೆ
ಈ ಪೈಪ್ ಕನೆಕ್ಟೆಡ್ ಆಗಿರುವಂತದ್ದು ಈ ಮೋರಿಗೆ, ಹೀಗಾಗಿ ಅದರ ಜೊತೆಗೆ ಮೋರಿ ನೀರು ಸೇರ್ಕೊಂಡು ಕಾವೇರಿ ಪೈಪ್ ಅಲ್ಲಿ ನೀರು ಬರುತ್ತೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸೊ ಈ ಕನಕನಗರ ವಾರ್ಡ್ ನಂಬರ್ 181 ಕೂಡ ಸಾಕಷ್ಟು ಸಮಸ್ಯೆ ಇದೆ. ಆದಷ್ಟು ಬೇಗ ಬಿಬಿಎಂಪಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಸಮನ್ವಯತೆಯನ್ನ ಸಾಧಿಸಿಕೊಂಡು ಇಲ್ಲಿನ ನಿವಾಸಿಗಳ ಅಹವಾಲು ಮತ್ತು ಬೇಡಿಕೆ ಏನಿದೆ ಅದನ್ನ ಬಗೆಹರಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮಿಲ್ಕಿ, News 8 ಬೆಂಗಳೂರು. ನಗರದ ಕೆಲ ನಿವಾಸಿಗಳು ಮಾತನಾಡಿದ್ದಾರೆ, ಅದನ್ನು ಕೂಡ ಗಮನಿಸೋಣ. ನೀರೇ ಇಲ್ಲ ಇಲ್ಲಿ, ಆ ಗಲೀಜ್ ನೀರೊಳಗೆ ಹೆಂಗ ನಾವು ಕುಡಿಯೋದು, ಹೆಂಗ ಇದ್ ಮಾಡೋದು, ಎಷ್ಟೋ ಅಂತ ಹೊತ್ಕೊಂಡ್ ಬರೋಕಾಗುತ್ತೆ, ನಮ್ ಕೈಲಿ ಆಗುತ್ತೆ ಹೊತ್ಕೊಂಡ್ ಬರೋಕೆ ಹೇಳ್ರಿ. ಮೂರಿ ಬಂದ್ ಮಾಡ್ಬೇಕಲ್ವಾ, ಇದೆ ಸೊಳ್ಳೆ, ಅಯ್ಯೋ ಮಕ್ಕಳು ಯಾಕೆ ಹೇಳ್ತೀರ, ಊರಿಗೆ ಕಳಿಸ್ಬಿಟ್ಟೆ ನಾನು, ಇಲ್ಲಿ ನೀರಿಲ್ಲ ಏನ್ ಮಾಡೋದು, ತುಂಬಾ ಜನ ಊರುಗಳಿಗೆ ಹೋಗ್ಬಿಟ್ಟವ್ರೆ. ಇಲ್ಲ ಓ ಇಲ್ಲಿ ನೀರಿಲ್ಲ ಏನ್ ಮಾಡೋದು, ಎಷ್ಟು ಮಳೆ ಬಂದೆ ಎಲ್ಲ ಬಂದ್ಬಿಡ್ತದೆ, ಇತ್ ಕಡೆ ಮನೆಗಳೆಲ್ಲ ದೂರ ಕೊಂತದೆ. ಅಲ್ಲಿ ಓಟ್ ಹಾಕಕ್ಕೆ ಮಾತ್ರ ಬರ್ತಾರೆ ಜನಗಳು, ಓಟ್ ಹಾಕಿದ ತಕ್ಷಣ ಆಯ್ತು ಅವ್ರ ಕತೆ ಮುಗೀತು ಅಷ್ಟೇನೆ, ಎಲ್ಲ ಹಿಂಗೆ ಬಿದ್ದಿರ್ಬೇಕು, ಮಕ್ಳೆಲ್ಲ ಮರಿ ಎಲ್ಲ ಇದ್ ಮಾಡ್ಕೊಂಡಿರ್ಬೇಕು, ಎಲ್ಲ ಸಾಯ್ತಾ ಇದ್ರೆ ಯಾರು ನೋಡ್ತಾರೆ. ಇಲ್ಲಿ ಓಟ್ ಹಾಕಕ್ಕೆ ಮಾತ್ರ ಬರ್ತಾರೆ, ಮೊದ್ಲು ಓಟ್ ಹಾಕಿ ಹೋಗಿಟ್ಟಾಕಿ ಅಂತ, ಆಮೇಲೆ ಹೋಗಿ ಕೊನೆಯಲ್ಲಿ ಕೂತ್ಕೋತಾರೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ಆ ಕಾಲದಿಂದನೂ ಅದೇ ಪರಿಸ್ಥಿತಿ ಈಗಲೂ ಇರೋದು. ಸ್ವಲ್ಪನೂ ಯಾರು ಬಂದು ಅವಗೆ ಈ ಬಗ್ಗೆ ಅಭ್ಯರಿಸಿಲ್ಲ, ನಮಗಿಲ್ಲಿ ವಾಟ ಇದೆ ಅಂತ ನಮ್ಮ ಕಷ್ಟ ಕೊಡೋಕ್ಕೆ ಇಲ್ಲಿ ವಾಟ ಕೊಟ್ಬಿಟ್ಟಿದ್ದಾರೆ ಆವಾಗಿಂದ. ಈಗ ಏನಾಗಿದೆ, ಈಗ ಹೊಸ ಲೈನು, ಈಗ ತೋರಿಸಿ ನೀವು, ಈ ಚೇಂಬರ್ ಇದೆ ನೋಡಿ, ಇದು ಹೊಸ ಲೈನು, ಇದು ನಮಗೆ ಉಪಯೋಗಿಸೋ ಇಲ್ಲ. ನಮ್ಮ ಇಡೀ ಏರಿಯಾದಲ್ಲಿ ಯಾವುದೋ ಒಂದು ಮನೆಯಿಂದ ಚೇಂಬರ್ ಕಲೆಕ್ಷನ್ ಅಲ್ಲಿ ಕೊಟ್ಟಿಲ್ಲ, ಎಲ್ಲ ಕೊಟ್ಟಿರೋದು ಇದಕ್ಕೆ, ಈ ಲೈನ್ಗೆ ಕೊಟ್ಟಿರೋದು ಚೇಂಬರ್ ಕನೆಕ್ಷನ್. ಆ ಕನೆಕ್ಷನ್ ನಮಗೆ ಸೇರೋದೇ ಇಲ್ಲ, ಯಾರು ಬರ್ತಾ ಇಲ್ಲ ಸರ್, ಯಾರು ಸಹಕಾರಿ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಇದ ಕಡೆಗೆ, ಬಹಳ ತೊಂದರೆ ಆಗ್ತಾ ಇದೆ. ನಾವು ನೀರುಗಳಿಗೆ ಬೀದಿ ಎಲ್ಲ ತುರಿಸ್ತಾ ಇದೀವಿ, ಬೀದಿಗೆಲ್ಲ ನುಗ್ಗಿ ಬೇರೆಯವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿ ನೀರು ತಗೋಬರ್ತಾ ಇದೀವಿ, ಆದರೂ ನಮಗೆ ಅನುಕೂಲ ಬರ್ತಾ ಇಲ್ಲ ಸರ್. ಅನುಕೂಲ ಅಂದ್ರೂ ಒಂದೂ ಬರ್ತಾ ಇಲ್ಲ, ಯಾರು ಅಧಿಕಾರಿನೂ ಒಬ್ರು ಸೇರ್ತಾ ಇಲ್ಲ ನಮ್ಮ ಮಾತಾಡಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.